ಮತ ಹಕ್ಕು ಚಲಾಯಿಸಿದ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್. ಎಸ್ ಓಟನ್ನ ಹಾಕಿದ್ದಾರೆ ನಟಿ ಭಾರತಿ ವಿಷ್ಣುವರ್ಧನ್. ಜಯನಗರದ ಸುದರ್ಶನ್ ವಿದ್ಯಾಮಂದಿರ ಶಾಲೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮತದಾನ ನಮ್ಮೆಲ್ಲರ ಹಕ್ಕು, ತಪ್ಪದೆ ಮತದಾನ ಮಾಡಿ, ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮತದಾನವನ್ನು ಮಾಡಿ ಅಂತ ಮತದಾನದ ಬಳಿಕ ನಟಿ ಭಾರತಿ ವಿಷ್ಣುವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರ ಹಕ್ಕು ಮತದಾನ ಮಾಡೋದ್ರಲ್ಲಿ ಯಾರನ್ನೂ ತಪ್ಪಿಸ್ಕೊಳ್ಬೇಡಿ. ಇದು ನಮ್ಮ ಹಕ್ಕು. ಯೋಚನೆ ಮಾಡಿ ಮತದಾನ ಮಾಡಿ, ದೇಶಕ್ಕೆ ಒಳ್ಳೇದಾಗಬೇಕು ಅದನ್ನು ಯೋಚನೆ ಮಾಡಿ ಮತದಾನ ಮಾಡಿ, ಅಷ್ಟೇ ನನ್ನ ಆಸೆ. ತುಂಬ ಜನ ವೀಕೆಂಡ್ ಬಂತು ಅಂತ ಹೊರಟು ಬಿಡ್ತಾರೆ ಬೆಂಗಳೂರು ಬಿಟ್ಟು. ಯೂತ್ಸ್ ಎಲ್ಲ ಮುಂದೆ ಬರ್ತಾ ಇಲ್ಲ, ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಬಂದು ಹಾಕಿಬಿಟ್ಟು ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಬಟ್ ಮತ ಹಾಕೋದು ಮಾತ್ರ ತಪ್ಪಿಸ್ಕೊಳ್ಬೇಡಿ ದಯವಿಟ್ಟು, ನನ್ನ ರಿಕ್ವೆಸ್ಟ್. ಯಾಕೆಂದರೆ ಮತ ತುಂಬ ಬೆಲೆ ಬಾಳ, ಅದಕ್ಕೆಷ್ಟು ಬೆಲೆ ಅಂತ ಹೇಳಿ ನಮಗೆ ಗೊತ್ತಾಗ. ಆದ್ದರಿಂದ ಯಾರು ತಪ್ಪಿಸ್ಕೊಳ್ಬೇಡಿ, ದಯವಿಟ್ಟು ಮತ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಒನ್ ಇಯರ್ ಬ್ಯಾಕ್ ಬಂದಿದ್ದೆ. ಎಲ್ಲರೂ ವೋಟ್ ಮಾಡಿ, ಸರ್ಕಾರ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಎಲ್ಲರೂ ವೋಟ್ ಮಾಡಿ. ಲೋಕಸಭಾ ಎಲೆಕ್ಷನಲ್ಲಿ ಮೊದಲೇ ವೋಟ್ ಇದೆ. ಹಾಂ, ಲೋಕಸಭಾ ಎಲೆಕ್ಷನ್ ಎಷ್ಟು ಎಕ್ಸೈಟ್ ಆಗಿತ್ತು? ವೋಟ್ ಎಕ್ಸೈಟ್ ಆಗಿದ್ದೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಲೋಕಸಭಾ, ಅದಕ್ಕೆ ಸೆಟ್ ಆಗಿದೆ. ನಮ್ಮ ಜೊತೆ ಬಂದು ನಿಮ್ಮ ಥರ ಫಸ್ಟ್ ವೋಟರ್ಸ್ಗೆ ಅಥವಾ ಯೂತ್ಗೆ ಏನು ಹೇಳಿ? ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಏನು ಮಾಡಬೇಕು ಅಥವಾ ಮಾಡೋದಾ ಬೇಡವಾ. ಅದೇ ನೋಡ್ಕೊಳ್ಳಿ ಯಾರಿಗೆ ವೋಟ್ ಮಾಡ್ತೀರಾ, ಯಾಕಂದ್ರೆ ಸರ್ಕಾರ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಅದನ್ನು ಮಾಡ್ಕೊಳ್ಳಿ. ಅಲ್ಲ ಸರಿ, ನಿಮ್ಮ ಹೆಸರು ಪರಿಚಯ ಮಾಡಿ. ನನ್ನ ಹೆಸರು ಜ್ಯೇಷ್ಠವರ್ಧನ್ ಅಂತ. ಭಾರತೀಯ ಅವ್ರ ಮೊಮ್ಮಗ, ಅನಿರುದ್ಧ ಅವ್ರ ಮಗ. ಫಸ್ಟ್ ಟೈಮ್ ಅಲ್ಲ, ನಾನು ತಿಂಗಳ ಹಿಂದೆ ಬಂದಿದ್ದೆ, ಒನ್ ಇಯರ್ ಬ್ಯಾಕ್ ಬಂದಿದ್ದೆ. ಎಲ್ಲರೂ ವೋಟ್ ಮಾಡಿ, ಸರ್ಕಾರ ಆಯ್ಕೆ ಮಾಡ್ಕೊಂಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.